ಜೊತೆಲಿ ಯಾರು ಇಲ್ಲ ಯಾರು ಗೊತ್ತಿಲ್ಲದಿರೋ ಲೋಕದಲ್ಲಿ ಒಬ್ಳೆ ರಾಜಕುಮಾರನ ಹುಡುಕಾಡ್ತಾ ಇದೀನಿ ಭೂಲೋಕಕ್ಕೆ ಬಂದಿದ್ದ ಒಂದು ದಿನದಲ್ಲೇ ಪದಕನ್ ಕಳ್ಕೊಂಡೆ ಮತ್ತೆ ಸಿಗುತ್ತೆ ಅನ್ನೋ ಹೊತ್ತಿಗೆ ಮತ್ತೆ ನನ್ನ ಕೈ ತಪ್ಪೋಯ್ತು ನನ್ನ ಮನೆ ಅನ್ಕೊಂಡಿ ಜಾಗನ ಬಿಟ್ಟು ಬರಬೇಕಾಯ್ತು ಯಾವುದು ನನ್ನ ಪರ ಆಗುತ್ತೆ ಅಂತಾನೆ ಅನ್ನಿಸ್ತಾ ಇಲ್ಲ ನಮ್ಮ ಅಮ್ಮ ಯಾವಾಗಲೂ ಹೇಳೋರು ಜೀವನ ಒಂದರ ಪರೀಕ್ಷೆ ಇದ್ದ ಹಾಗೆ ಕಷ್ಟ ಬಂತು ಅಂತ ಅದನ್ನ ಎದುರಿಸ್ತೇ ಹೋದ್ರೆ ಜೀವನದಲ್ಲಿ ನಾವು ಯಾವಾಗಲೂ ಅಲ್ಲೇ ಉಳ್ಕೊಂಡು ಬಿಡ್ತೀವಿ ಮುಂದೆ ಹೋಗಕ ಆಗಲ್ಲ ಅಂತ ಖುಷಿ ಸಂತೋಷ ನೆಮ್ಮದಿನ ಯಾರು ಬೇಕಾದರೂ ಅನುಭವಿಸಿ ಮುಂದಕ್ಕೆ ಹೋಗಬಹುದು ಅಮರಪಾಲಿ ಆದರೆ ಕಷ್ಟ ದಾಟಿ ಮುಂದೆ ಹೋಗೋದಿದೆಯಲ್ಲ ಅದಕ್ಕೆ ತುಂಬಾ ಧೈರ್ಯ ಛಲ ಎರಡೂ ಬೇಕಾಗುತ್ತೆ ಅದು ನಿನಗಿದೆ ಅಂತ ನನಗೆ ಅನಿಸ್ತಾ ಇದೆ ನಾನು ಹಾಗೆ ಅನ್ಕೊಂಡಿದ್ದೆ ಆದರೆ ಎಲ್ಲ ಸುಳ್ಳು ಅನ್ನಿಸ್ತಾ ಇದೆ ನಾನು ಗಂಧರ್ವ ಲೋಕದಲ್ಲಿರೋ ಅತಿ ಕೆಟ್ಟ ಗಂಧರ್ವ ಕನ್ಯೆ ಅಂತ ಅನ್ನಿಸ್ತಾ ಇದೆ ನಾನು ಯಾವುದೋ ಕ್ರಿಮಿಯಾಗೋ ಕೀಟಾಗೋ ಹುಟ್ಟಬೇಕಾಗಿತ್ತು ಒಂದು ಹುಳಕ್ಕಾದರೂ ನನಗಿಂತ ಹೆಚ್ಚು ಸಾಧನೆ ಮಾಡಿದ್ದೀನಿ ಅಂತ ಹೇಳ್ಕೋಬಹುದೇನೋ ಅಷ್ಟು ಯಾಕೆ ನಿನ್ನ ನಿನ್ನ ಬೈಕೋತೀಯ ಇದರಲ್ಲಿ ನಿನ್ನ ತಪ್ಪು ಏನಿಲ್ಲ ಕೆಲವೊಂದ್ಸಲ ಜೀವನ ಅನ್ನೋದು ಸುತ್ತಿ ಬಳಸಿರೋ ದಾರಿನಲ್ಲಿ ಕರ್ಕೊಂಡು ಹೋಗುತ್ತೆ ದಾರಿ ಕೆಟ್ಟಾಗಿದೆ ಅಂತ ಮಾತ್ರಕ್ಕೆ ಜೀವನನೇ ಸರಿಯಿಲ್ಲ ಅಂತನ ಯಕ್ಷಮಂತ್ರ ಸಿಗದಲ್ಲಿ ನನಗೆ ಸಹಾಯ ಮಾಡೋದಕ್ಕಾಗಲ್ಲ ಆದರೆ ಇನ್ನೊಂದು ವಿಷಯದಲ್ಲಿ ಸಹಾಯ ಮಾಡ್ತೀನಿ ಇನ್ನೊಂದು ವಿಷಯನ ಹೌದು ಮನಸ್ಸಿನ ವಿಷಯ ಬಾ ಹೇಳ್ತೀನಿ ಯಾಕೋ ಯುಕ್ತಿನೆ ಬರ್ತಾಳೆ ಅನ್ಸ್ತಿದೆ ಯುಕ್ತಿ ಅಲ್ಲ ಅದು ಏ ನೀನೇ ತಾನೇ ಹೇಳಿದ್ದು ಯುಕ್ತಿನೆ ಫೋನ್ ಕದಿಯಕ್ಕೆ ಟ್ರೈ ಮಾಡಿದ್ಲಂತ ಆದ್ರೆ ಅವರಿಬ್ರು ಯುಕ್ತಿ ಅಲ್ಲ ಅಂದ್ರಲ್ಲ ಅವ್ರು ಯಾರ ಮುಖನೂ ನೋಡಿಲ್ಲ ಅವರಿಗೆ ಯುಕ್ತಿ ಅಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಮನಸ್ಸಲ್ಲಿ ಏನಾದ್ರೂ ಕೋರಿಕೆ ಇದ್ದಾಗ ಈ ತರ ಬಾಳೆಹಣ್ಣಿನಲ್ಲಿ ಹೂ ಕಟ್ಟಿ ದೇವ್ರ ಮುಂದೆ ಇಡ್ಬೇಕಂತೆ ಕೆಲವುದ್ರಲ್ಲಿ ಸಮ ಸಂಖ್ಯೆ ಹೂವಿರುತ್ತೆ 2, 4, 6 ಈ ತರ ಇನ್ ಕೆಲವುದ್ರಲ್ಲಿ ಬೆಸ ಸಂಖ್ಯೆ ಹೂವಿರುತ್ತೆ 3, 5, 7 ಈ ತರ ದೇವ್ರ ಮುಂದೆ ಕೂತ್ಕೊಂಡು ಮನ್ಸಾರೆ ಪ್ರಾರ್ಥನೆ ಮಾಡಿ ಒಂದನ್ನ ತೆಗೆದು ನೋಡ್ಬೇಕು ಅದ್ರಲ್ಲೇನಾದ್ರೂ ಸಮ ಸಂಖ್ಯೆ ಹೂವಿದ್ರೆ ನೀನ್ ಅನ್ಕೊಂಡಿದ್ ಕೆಲಸ ಆಗತ್ತೆ ಬೆಸ ಸಂಖ್ಯೆ ಹೂವಿದ್ರೆ ತಗೋ ಇದನ್ನ ಇದನ್ನ ಕೈಯಲ್ಲಿ ಹಿಡ್ಕೊಂಡು ಆ ದೇವ್ರ ಹತ್ರ ಬೇಡ್ಕೊಂಡು ಒಂದನ್ನ ಎತ್ತು ಏನ್ ತಲೆ ಕೆಟ್ಟಿದ್ಯಾ ಇವಳಿಗೆ ಅಕ್ಕ ಆ ಆಕ್ಟರ್ಸ್ ನೀನ ಕರೆಸಿದ್ದು ಹೌದು ಅವ್ರಿಗೆ ಇಲ್ಲಿ ಬಂದು ಗಲಾಟಿ ಮಾಡು ಅಂತ ಹೇಳಿದ್ಯಾ ಹೌದು ಬಂದು ನನ್ನ ಉತ್ತರಾಧಿಕಾರನ ನಿಲ್ಲೋ ಹಾಗೆ ಮಾಡಿ ಅಂದ್ಯಾ ಹೌದು 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 ಆ ನಕಲಿ ಆಕ್ಟರ್ಸ್ ನ ಕರೆಸಿದ್ದು ನಾನೇ ಪ್ರದ್ಯುಮ್ನ ನನಗೆ ಬೈದು ಹೀಗೆಲ್ಲ ಮಾಡಕ್ ಹೇಳಿದ್ದು ನಾನೇ ಯಾಕಕ್ಕ ಹೀಗೆಲ್ಲ ಮಾಡ್ದೆ ಯಾಕೆ ಅಂತ ಕೇಳ್ಬೇಡ ಪ್ರದ್ಯುಮ್ನ ಕಾರಣ ಹೇಳಕ್ ಆಗಲ್ಲ ನನ್ನ ಕೈಲಿ ನಾನು ಅವ್ರನ್ನ ಕರೆಸಿದ್ದು ನಿಜ ಅವ್ರ ಆಕ್ಟರ್ಸ್ ಅನ್ನೋದು ನಿಜ ಅವತ್ ನಡೆದಿದ್ದಲ್ಲ ನಾಟಕ ಅನ್ನೋದು ನಿಜ ನನಗೆ ನಂಬಕ್ ಆಗ್ತಾ ಇಲ್ಲ ಅಕ್ಕ ನನಗೆ ನಂಬಕ್ ಆಗ್ತಾ ಇಲ್ಲ ಹೇಗ್ ಮನ್ಸ್ ಬಂತು ಅಕ್ಕ ನಿನ್ಗೆ ಇದೆಲ್ಲ ಮಾಡಕ್ಕೆ ನನಗೂ ನಂಬಕ್ ಆಗ್ತಾ ಇಲ್ಲ ಯಾಕೆ ಒಪ್ಕೋತಾ ಇದ್ದಾಳೆ ಚಾಯ ಇದನ್ನೆಲ್ಲ ತಪ್ಪಾಯ್ತು ಪ್ರದ್ಯುಮ್ನ ನಾನು ಮಾಡಿರೋ ತಪ್ಪನ್ನೆಲ್ಲ ಹೊಟ್ಟೆಗೆ ಹಾಕೊಂಡ್ಬಿಡು ನಾನ್ ದೊಡ್ಡವಳು ಆದ್ರೆ ಈ ತಪ್ಪೆಲ್ಲ ಮಾಡಿ ನಾನು ತುಂಬಾ ಸಣ್ಣವಳಾಗ್ಬಿಟ್ಟಿದ್ದೀನಿ
ಯಾಕಕ್ಕ ಕ್ಷಮಿಸ್ತೀಯಾ? ಯಾಕಕ್ಕ ಹೀಗ್ ಮಾಡ್ತಿದ್ಯಾ? ಅಣ್ಣನ ಬೇಜಾರಾಗುತ್ತೆ ಅಂತ ಒಂದ್ಸಲಿನೂ ಅನ್ಸಿಲ್ವಾ ನಿಂಗೆ? ಅದರ ಬಗ್ಗೆ ಎಲ್ಲ ಯೋಚನೆ ಮಾಡ್ಲಿಲ್ಲ ಅನ್ಸುತ್ತೆ ಅಕ್ಕ. ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನೀನ್ ಹೀಗೆಲ್ಲ ಮಾಡ್ತೀಯ ಅಂತ. ನನ್ಗಂತೂ ನಂಬಕ್ಕೆ ಆಗಲ್ಲ ಅಕ್ಕ. ಹೇಗ್ ಮನ್ಸು ಬಂತು ನಿನ್ಗೆ ಇದೆಲ್ಲ ಮಾಡಕ್ಕೆ? ಬ್ರಿಲಿಯಂಟ್, ನನ್ ಬಗ್ಗೆ ಮರ್ತೆ ಹೋಗಿದ್ದಾರೆ. ಟೆನ್ಷನ್ ಕಮ್ಮಿ ಆಯ್ತು. ಬೆಳಗ್ಗೆ ಸಂಜೆ ಅಕ್ಕ 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 ಅಂತ ಓಡಾಡ್ತಾ ಇದ್ರು, ಈಗ ನೋಡು ಹೇಗ್ ತಿರುಗ್ ಬಿದ್ದಿದ್ದಾರೆ. ಬೇರೆ ಏನೇ ತಪ್ಪು ಮಾಡಿದ್ರು ನಿನ್ನ ಕ್ಷಮಿಸ್ತಾ ಇದ್ದೆ. ಆದ್ರೆ ಈ ತಪ್ಪನ್ನ ಖಂಡಿತ ಕ್ಷಮಿಸಲ್ಲ. ಕೊಲೆ ದರೋಡೆ ಏನೇ ಮಾಡಿದ್ರು ಕ್ಷಮಿಸ್ತಾ ಇದ್ದೆ, ಆದ್ರೆ ಸುಳ್ಳು ಯಾವತ್ತೂ ಕ್ಷಮಿಸಲ್ಲ. ಸುಳ್ಳ? ಯಾವ್ದು ಸುಳ್ಳು? ಪ್ರತಿಯೊಮ್ಮೆ ನಾನು ನಿಜ ಹೇಳ್ತಾ ಇದ್ದೀನಿ. ನಿಜನಾ? ಯಾವ ನಿಜ ಅಕ್ಕ? ಎಲ್ಲ ಅರ್ಧಂಬರ್ಧ ಮುಚ್ಚಿಟ್ಟಿದೀಯ. ನಿಜ ಮುಚ್ಚಿಡಕ್ಕೆ ಏನೇನೋ ಹೇಳ್ತೀವಿ, ಆದ್ರೆ ಇವತ್ತು ನನಗೆ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಕ್ಕ. ಆ ಜಯಪ್ರಕಾಶ್ ಮತ್ತೆ ಪಲ್ಲವಿ ಸಿಕ್ಕಿದ್ರು, ನನಗೆಲ್ಲ ನಿಜ ಹೇಳಿದ್ದಾರೆ. ನೀನ್ ಏನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಕ್ಕ, ಸುಳ್ಳು ಹೇಳ್ಬೇಡ ಪ್ಲೀಸ್. ನನಗ್ ಗೊತ್ತು ನೀನ್ ಇದನ್ನ ಮಾಡಿಲ್ಲ ಅಂತ. ನೀನ್ ಹೀಗೆಲ್ಲ ಮಾಡಕ್ ಚಾನ್ಸೇ ಇಲ್ಲ ಅಕ್ಕ. ಅಪ್ಪನ್ಗೋಸ್ಕರ ಅಲ್ವಾ ಹೀಗೆಲ್ಲ ಮಾಡಿದ್ ನೀನು ಅಲ್ವಾ? ವಾಟ್? ಅವರಿಷ್ಟು ಕೀಳ್ಮಟ್ಟ ಕಿಳಿತಾರೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಅಕ್ಕ. ಗೊತ್ತಾಗ್ಬೇಕಿತ್ತು ನನಗೆ, ನನ್ನ ಸೋಲ್ಸಗ್ ರೌಡಿಗಳನ್ನ ಯಾವಾಗ ಕಲ್ಸಿದ್ರು ಅವಾಗ್ಲೇ ಗೊತ್ತಾಗ್ಬೇಕಿತ್ತು ನನಗೆ. ಜಯಪ್ರಕಾಶ್ ಹೇಳಿದಾಗ್ಲೇ ನನಗೂ ಗೊತ್ತಾಗಿದ್ದು. ಕಾರ್ ಬಂತು, ಕಾರ್ ಬಂತು. ನಂಬಕ್ಕೆ ಆಗ್ತಿಲ್ಲ. ದೊಡ್ಡಪ್ಪ ದುಡ್ಡು ಕೊಟ್ಟು ಉತ್ತರಾಧಿಕಾರನ ನೆಲೆಸ್ತಾರಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಪ್ಪ ಕಾರಿಂದ ಇಳಿದ್ರು, ಜಯಪ್ರಕಾಶ್ಗೆ ದುಡ್ಡು ಕೊಟ್ಟು ಹೊರಟೋದ್ರು. ನಂಬಕ್ಕೆ ಆಗಿಲ್ಲ ನಮ್ ಕೈಲಿ ಅಪ್ಪ ಯಾಕಲ್ ಬಂದಿದಾರಂತ. ನಾವೇ ಕಣ್ಣಾರೆ ದೊಡ್ಡಪ್ಪನ ಅಲ್ಲಿ ನೋಡಿರ್ಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಲಿಲ್ಲ. ಮನೆಯವರೇ ಈ ತರ ಮಾಡಿದ್ರೆ ಹೆಂಗಕ್ಕ ನಂಬದು? ದೊಡ್ಡಪ್ಪ ಮಾಡಿದ ತಪ್ಪಿಗೆ ಆಮ್ರಪಾಲಿಗೆ ಪನಿಷ್ಮೆಂಟ್? ಅಪ್ಪ ಅನ್ನೋ ವ್ಯಕ್ತಿ ಯಾವ್ಯಾವ ಕೆಲ್ಸನ ಮಾಡಬಾರ್ದು ಆ ಕೆಲ್ಸ ಎಲ್ಲ ಮಾಡಿದ್ದಾರೆ. ಇನ್ ನಾನು ಸುಮ್ಮನೆ ಇರೋಕ್ಕಾಗಲ್ಲ ಅಕ್ಕ, ಎಲ್ಲ ಮಾಯಿ ಹತ್ರ ಹೇಳ್ಬಿಡ್ತೀನಿ. ಪ್ರದ್ಯುಮ್ನ ಬೇಡ, ಪ್ಲೀಸ್ ಬೇಡ. ಮಾಯಿಗೆ ನೀನೇನು ಹೇಳೋ ಹಾಗಿಲ್ಲ.